ನಮಸ್ತೆ ಗೆಳೆಯರೇ, ಇದು ನಮ್ಮ ಕಿತ್ತಡಿಗಳಿಗೆ ಮೂರನೆಯ ಬಾರಿ ಅಹೋಬಿಲ ದರ್ಶನ, ಅಹೋರಾತ್ರನಿಗೆ ಇದು ನಾಲ್ಕನೆಯ ಬಾರಿ ಅಹೋಬಲ ದರ್ಶನ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಉಗ್ರಸ್ತಂಭ. ಉಗ್ರಸ್ತಂಭದ ಪೂರ್ಣ ಭಾಗದಲ್ಲಿ ಕಾಲು ಭಾಗ ಕೆಳಗಡೆ ಬಿದ್ದಿದೆ. ಇದು ಹಿರಣ್ಯಕಶಿಪುವಿನ ಅರಮನೆಯ ಸ್ತಂಭ. ಆ ಸ್ತಂಭವೇ ಹೀಗಿರಬೇಕಾದ್ರೆ ಅವನ ಅರಮನೆ ಹೇಗಿರ್ಬೋದು? ಈ ಸ್ತಂಭಕ್ಕೆ ಬರುವ ಕಡು ದಾರಿಯಲ್ಲಿ ಮೆಟ್ಟಿಲುಗಳಿಲ್ಲ. ಇಲ್ಲಿ ತೋರಿಸು, ಕೆಳಗಡೆ ತೋರಿಸು. ಈ ಹಗ್ಗಗಳನ್ನು ಇಟ್ಟುಕೊಂಡು ಹತ್ತಬೇಕು. ಹೀಗೆ ಬರುವ ದಾರಿಯಲ್ಲಿ ನೀವು ಬಂದಾಗ ಈ ಒಂದು ಶ್ರೇಷ್ಠ ಮರ ಕಾಣಿಸುತ್ತೆ. ಈ ಮರದ ವಿಶೇಷ ಏನಂದ್ರೆ, ನೋಡಿ ದೂರದಿಂದ ತೋರಿಸ್ತಾನು, ಇಲ್ಲಿ ಇದರ ಮೂಲ ಇದೆ, ಊರ್ಧ್ವ ಮೂಲ ಇಲ್ಲಿ ನೋಡಿ. ಆ ಮೂಲ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ. ಅವನಿಗೆ ಮೂರು ಕವಲಾಗತ್ತೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಈ ಸಂಕೇತ ಇರುವಂತ ಈ ಮರದ ದರ್ಶನ ಆಗುತ್ತೆ ನಿಮಗೆ ಅಹೋಬಲಿಗೆ ಬರುವಾಗ. ಇಲ್ಲಿ ಆಕ್ಚುಲಿ ರೆಸ್ಟಿಂಗ್ ಪಾಯಿಂಟ್ ಇದು, ಯಾಕಂದ್ರೆ ತುಂಬಾ ಸ್ಟೀಪ್ ಆಗಿ ಹತ್ತಿ ಇಲ್ಲಿ ಸ್ವಲ್ಪ ಕುತ್ಕೋಬೇಕು, ಮತ್ತೆ ಅದರ ತುದಿಗೆ ಹೋಗ್ಬೇಕು ನಾವು. ಹೀಗೆ ನಿಮಗೊಂದು ಈ ಮರದ ಅನುಭವ ಆಗಲಿ, ನೀವು ಬಂದಾಗ ಈ ಮರವನ್ನು ಗುರುತಿಸಿ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಧನ್ಯವಾದ. ಅಹೋರಾತ್ರ ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಜ್ವಾಲಾ ನರಸಿಂಹ, ಜ್ವಾಲಾ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಪ್ರಹ್ಲಾದ ನರಸಿಂಹ, ಪ್ರಹ್ಲಾದ ನರಸಿಂಹ, ಜ್ವಾಲಾ ನರಸಿಂಹ, ಜ್ವಾಲಾ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಪ್ರಹ್ಲಾದ ನರಸಿಂಹ, ಪ್ರಹ್ಲಾದ ನರಸಿಂಹ, ಜ್ವಾಲಾ ನರಸಿಂಹ, ಜ್ವಾಲಾ ನರಸಿಂಹ, ಮಾಲೋಲ ನರಸಿಂಹ, ಮಾಲೋಲ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ, ಚಂಚುಲಕ್ಷ್ಮೀ ನರಸಿಂಹ.